ವಾಲ್ಯೂಮ್ ಸ್ಟಡಿ 4. ಯಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 6. ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್, ಆಕೆಯ ಗೊಂದಲ, ಕ್ರೈಸ್ತ ಧಾರ್ಮಿಕತೆ. ಪುಟ 165. ಏಕೆಂದರೆ ಪ್ರಕೃತಿಯು ಅಡಗಿಸಲಾಗದ ಕಾರಣದಿಂದ ಸ್ಥಾಪಿತವಾಗಿದೆ. ಅವರ ನಿರಂಕುಶಾಧಿಕಾರಿಗಳು ತಮ್ಮ ಸಂಪಾದನೆಯನ್ನು ಕಸಿದುಕೊಂಡ ನಂತರ ಒಂದು ರೀತಿಯಲ್ಲಿ ಆಸ್ತಿಯನ್ನು ನಿಯಂತ್ರಿಸುವ ಮತ್ತು ಕೈಗಾರಿಕೆಯನ್ನು ಜಾರಿಗೊಳಿಸುವ ಸರ್ಕಾರ ಮತ್ತು ಅರೆ ನಾಗರಿಕತೆಯ ರೂಪಗಳಲ್ಲಿ ವಾಸಿಸುವವರು ತಮ್ಮ ಮತ್ತು ತಮ್ಮ ಮಕ್ಕಳ ಜೀವನೋಪಾಯಕ್ಕಾಗಿ ದಿನಕ್ಕೆ 3 ಸೆಂಟ್ಸ್ ಅಥವಾ ಅದಕ್ಕೆ ಸಮಾನವಾದ ಜೀವನೋಪಾಯಕ್ಕಾಗಿ ಸರಾಸರಿಯನ್ನು ಹೊಂದಿಲ್ಲದವರು ಮತ್ತು ಪ್ರಾಣಿಯನ್ನು ಬದುಕಲು ಸಾಕಾಗುವುದಿಲ್ಲ. ಅವರಲ್ಲಿ ಬಹುಸಂಖ್ಯಾತರು ಅರ್ಧದಷ್ಟು ಆಹಾರವನ್ನು ಸೇವಿಸಲಿಲ್ಲ, ಅರ್ಧ ಬಟ್ಟೆಯನ್ನೂ ಧರಿಸಲಿಲ್ಲ. ಹಂದಿಗಳಿಗೂ ಸರಿಹೊಂದದ ರೊಪ್ಪಗಳು ಮತ್ತು ಹೊಲಸು ಸ್ಥಳದಲ್ಲಿ ವಾಸಿಸುತ್ತಿದ್ದರು. ಅವರ ಮಾನವ ಬಯಕೆಗಳಿಗೆ ಯಾವುದೇ ರೀತಿಯ ಏರ್ಪಾಡುಗಳಿಲ್ಲ. ಮೃಗೀಯ ಶಕ್ತಿಯ ದಬ್ಬಾಳಿಕೆಯಿಂದ ನೆಲಸಮವಾಗಿ ಮಾನವ ಕುಲದ ಎಲ್ಲ ವಿಶಿಷ್ಟ ಕುರುಹುಗಳು ಅವುಗಳಿಂದ ಅಳಿಸಲ್ಪಡುವ ವರೆವಿಗೆ ನೇರವಾದ ರೂಪ ಮತ್ತು ನಂತರದ ಅಳಿಸಲಾಗದ ಮೂಖ ಮತ್ತು ಕುರುಡು ಹಂಬಲಗಳನ್ನು ಹೊರತುಪಡಿಸಿ ಅವರು ಏನೆಂದು ತಿಳಿದಿಲ್ಲ. ಅವರು ಅನ್ಯಧರ್ಮೀಯರು, ಪುರುಷರು ಮತ್ತು ಮಹಿಳೆಯರು, ನಮ್ಮ ಸಹೋದರರು ಮತ್ತು ಸಹೋದರಿಯರು. ಚಿತ್ರದ ಕಠೋರ ಮತ್ತು ಭಯಾನಕ ನೆರಳುಗಳು ನಮ್ಮನ್ನು ಹೆಪ್ಪುಗಟ್ಟಿಸುತ್ತವೆ. ಒಂದು ವೇಳೆ ಅವುಗಳನ್ನು ದೃಷ್ಟಿಕೋನದಲ್ಲಿ ಬಿತ್ತರಿಸದಿದ್ದರೆ ಮತ್ತು ಕಲ್ಪನಾಶಕ್ತಿಯಿಂದ ಅದರ ಮೇಲೆ ಹೊಳಪಿನ ತೇಜಸ್ಸನ್ನು ಎಸೆಯದಿದ್ದರೆ ಆರಾಮದಾಯಕವಾದ ಉದಾಸೀನತೆಯ ನಮ್ಮ ದೃಷ್ಟಿಕೋನದಿಂದ ಅವು ಸಂಪೂರ್ಣವಾಗಿ ಮರೆಮಾಡುತ್ತವೆ. ಅವು ತುಂಬ ದೂರದಲ್ಲಿವೆ ಮತ್ತು ಅವುಗಳನ್ನು ನೋಡಲು ಅಥವಾ ಅವುಗಳ ಬಗ್ಗೆ ಯೋಚಿಸಲು ಸಹ ನಾವು ನಮ್ಮ ಸಂತೋಷಗಳೊಂದಿಗೆ ಹೆಚ್ಚು ಉತ್ಸುಕರಾಗಿದ್ದೇವೆ. ಅವು ಚಿತ್ರದಲ್ಲಿ ಹೊರಹೊಮ್ಮುವುದಿಲ್ಲ ಮತ್ತು ನಾವು ಅದರ ಬಗ್ಗೆ ಯೋಚಿಸಿದರೆ ಅದು ಬೆಳಕಿನಲ್ಲಿದೆ, ವಾಸ್ತವತೆಯಲ್ಲ, ಆದರೆ ದಾರಿ ತಪ್ಪಿಸುವ ಕಲ್ಪನೆಯ ಬೆಳಕಿನಲ್ಲಿದೆ. ನಾವು ಮಹಾನ್ ನಗರಗಳನ್ನು ಮತ್ತು ಜಪಾನಿನ ಚಕ್ರವರ್ತಿಗಳ ಮತ್ತು ರಾಜರ ಭವ್ಯತೆಯನ್ನು ಮತ್ತು ಆಸ್ಥಾನಗಳ ಆಡಂಬರ ಮತ್ತು ಭೂದೃಶ್ಯಗಳ ಮೋಹಕ ಸೌಂದರ್ಯವನ್ನು ನೋಡುತ್ತೇವೆ. ಇವೆಲ್ಲವೂ ಕಲ್ಪನೆ ಮತ್ತು ಪ್ರಯಾಣದ ಕೃತಿಗಳು. ಅವುಗಳನ್ನು ಹೂಡಿಕೆ ಮಾಡುವ ಮೋಸದ ಹೊಳಪಿನಿಂದ ರೂಪಾಂತರಗೊಂಡಿವೆ. ನಾವು ಈ ದೃಷ್ಟಿಕೋನದಿಂದ ಮಂತ್ರಮುಗ್ಧರಾಗಿದ್ದೇವೆ. ನಾವು ಜನರ ಮನೆಗಳು ಮತ್ತು ಅವರ ಧಾರ್ಮಿಕ ಸ್ಥಿತಿಗತಿಗಳ ಪ್ರಶ್ನೆಯನ್ನು ಆಳವಾಗಿ ಅವಲೋಕಿಸಿದರೆ ಮತ್ತು ನಾವು ದೊಡ್ಡ ದೇವಾಲಯಗಳು ಮತ್ತು ಕೆಲವು ಸುಂದರವಾದ ಮತ್ತು ಆಹ್ವಾನಿಸುವ ದೇಶೀಯ ಪ್ರವಾಸಿಗರ ಅಲಂಕಾರಿಕ ರೇಖಾಚಿತ್ರಗಳಿಂದ ಆಕರ್ಷಿತರಾಗುತ್ತೇವೆ. ನಾವು ಸಮಾಧಾನಗೊಂಡಿದ್ದೇವೆ. ಅನ್ಯ ಧರ್ಮೀಯ ಜಗತ್ತು ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿಲ್ಲ. ಎಲ್ಲದರ ನಂತರ ಅವರು ತಮ್ಮದೇ ಆದ ಧರ್ಮವನ್ನು ಹೊಂದಿದ್ದಾರೆ ಎಂದು ಹೇಳುತ್ತೇವೆ. ಅವರು ತಮ್ಮ ಸಂತೋಷಗಳನ್ನು ಹೊಂದಿದ್ದಾರೆ. ಇದು ನಾವು ಜಗತ್ತನ್ನು ಧ್ಯಾನಿಸುವ ನಿರಾಳಗೊಳಿಸುವ ಆಲೋಚನೆಯಾಗಿದೆ. ಓಹ್, ಮಾರಣಾಂತಿಕ ಭ್ರಮೆ! ನಿಜವಾದ ಚಿತ್ರ ನೆರಳಿನಲ್ಲಿದೆ. ಶೋಚನೀಯ, ತಡಕಾಡುತ್ತಿರುವ ಲಕ್ಷಾಂತರ ಪಾಪಿ ಜನರು, ದೇವರಿಲ್ಲದೆ ಮತ್ತು ಭರವಸೆ ಇಲ್ಲದೆ ವಸತಿರಹಿತರು, ಮೂರ್ಖರು, ಸ್ನೇಹರಹಿತರು, ಬೆಳಕುರಹಿತರು, ರಾತ್ರಿಯ ಪರಂಪರೆಗೆ ಜನಿಸಿದರು ಮತ್ತು ನಕ್ಷತ್ರರಹಿತ ಕತ್ತಲೆಯಲ್ಲಿ ಬದುಕಲು ಮತ್ತು ಸಾಯಲು ಹತಾಶರಾಗಿದ್ದಾರೆ. ಇವುಗಳನ್ನು ನೋಡಲಾಗುವುದಿಲ್ಲ. ಅವರು ಅಲ್ಲಿದ್ದಾರೆ, ಈ ಸಾವಿನ ಛಾಯೆಗಳಲ್ಲಿ ತೇಲುತ್ತಿದ್ದಾರೆ, ಹಸಿದಿದ್ದಾರೆ, ಬೆತ್ತಲೆ ಮತ್ತು ಹತಾಶರಾಗಿ ಮೃಗ ಮೃಗಗಳ ಬಳಿ ಜಾರುತ್ತಿದ್ದಾರೆ. ಅವರು ಸಣ್ಣ ಸಂಖ್ಯೆಯಲ್ಲಿಲ್ಲ, ಮಾರ್ಗಗಳಲ್ಲಿ ಕುಣಿಯುತ್ತಾರೆ ಮತ್ತು ದುರದೃಷ್ಟಕರವಾಗಿ ತಮ್ಮ ಸಹವರ್ತಿಗಳಿಂದ ತಮ್ಮನ್ನು ಮರೆಮಾಚಿಕೊಳ್ಳುತ್ತಾರೆ. ಆದರೆ ಅವರು ಲಕ್ಷಾಂತರ ಸಂಖ್ಯೆಯಲ್ಲಿದ್ದು ಆ ಅಲಂಕಾರಿಕ ಬಣ್ಣ ಬಣ್ಣದ ಭೂಮಿಗಳನ್ನು ತುಂಬುತ್ತಿದ್ದಾರೆ. ತಮ್ಮ ಭವ್ಯವಾದ ನಗರಗಳ ಬೀದಿಗಳು ಮತ್ತು ಬೀದಿಗಳಲ್ಲಿ ಜನಸಂದಣಿಯನ್ನು ತುಂಬುತ್ತಾರೆ ಮತ್ತು ನಾವು ಅವುಗಳನ್ನು ನೋಡಬಹುದಾದರೆ ಅವರ ಜನಸಮೂಹದಿಂದ ನಮ್ಮನ್ನು ಭಯಭೀತರನ್ನಾಗಿಸುತ್ತಾರೆ. ಅಲ್ಲಿ ಅವರ ತಂದೆಯವರು ಯಾವುದೇ ಭರವಸೆ ಇಲ್ಲದೆ ಬದುಕಿದರು ಮತ್ತು ನಿಧನರಾದರು. ಇಲ್ಲಿ ಅವರು ತಮ್ಮ ಶೋಚನೀಯ ಜೀವನವನ್ನು ನುಚ್ಚುನೂರು ಮಾಡುತ್ತಾರೆ. ಅಲ್ಲಿ ಅವರ ಮಕ್ಕಳು ಅದೇ ವಿಷಯಕ್ಕೆ ಜನಿಸುತ್ತಾರೆ. ಅಲ್ಲಿ ವಾಸಿಸುವ ಅಥವಾ ಸಾಯುತ್ತಿರುವ ಯಾವ ಮನುಷ್ಯನೂ ತಮ್ಮ ಆತ್ಮಗಳ ಬಗ್ಗೆ ಕಾಳಜಿ ವಹಿಸುವುದಿಲ್ಲ.